ನಮಸ್ಕಾರ ವೀಕ್ಷಕರೇ ಮೊಗವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಕವಿ ಕೆಬಿ ಸಿದ್ದಯ್ಯನವರ ಕಾವ್ಯ ಕುರಿತ ದಕ್ಲ ಕಥಾದೇವಿ ಕಾವ್ಯ ನಾಟಕವನ್ನು ಕೆಬಿ ಬಳಗದಿಂದ ನವೆಂಬರ್ 19 ರಂದು ಸಂಜೆ 6 ಗಂಟೆಗೆ ತುಮಕೂರಿನ ನಗರದ ಡಾಕ್ಟರ್ ಗುಪ್ಪಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ವಕೀಲರಾದ ಮಾರುತಿ ಪ್ರಸಾದ್ ಮಾತನಾಡಿ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಲೇಖಕಿಯರ ಸಂಘ ದಲಿತ ಸಂಘರ್ಷ ಸಮಿತಿ ಜಾತ್ಯತೀತ ಯುವ ವೇದಿಕೆ ಜನಪರ ಚಳುವಳಿಗಳ ಒಕ್ಕೂಟ ಧೈರ್ಯ ಸ್ತ್ರೀ ಕಲ್ಚರಲ್ ಟ್ರಸ್ಟ್ ಆದರ್ಶ ಫೌಂಡೇಶನ್ ಸಹಕಾರದೊಂದಿಗೆ ನಾಟಕವನ್ನು ಆಯೋಜಿಸಿದ್ದು ಪ್ರವೇಶ ಉಚಿತವಾಗಿರುತ್ತದೆ ಎಂದು ಹೇಳಿದರು ತುಮಕೂರಿನ ಸಾಂಸ್ಕೃತಿಕ ವಲಯದಲ್ಲಿ ಸಾಹಿತ್ಯ ವಲಯದಲ್ಲಿ ಒಂದು ಹೆಸರು ದಲಿತ ಕವಿ ಕೆ ಬಿ ಸಿದ್ದಯ್ಯನವರು ಕೆ ಬಿ ಸಿದ್ದಯ್ಯನವರು ಒಬ್ಬ ಸಾಂಸ್ಕೃತಿಕ ಚಿಂತಕ ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರ ಹಾಗೆ ದಲಿತ ಮುಖಂಡ ಕೂಡ ಹಾಗೇನೇ ರಾಜಕಾರಣದಲ್ಲೂ ಗುರುತಿಸಿಕೊಂಡವರು ಅವರು ನಮ್ಮ ಜಿಲ್ಲೆಗೆ ಒಂದು ಸಾಹಿತ್ಯ ವಲಯದಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಮೇರು ಮೆರಗನ್ನ ನಮ್ಮ ಜಿಲ್ಲೆಯ ಪರವಾಗಿ ಕೊಟ್ಟಂತವರು ಕಾವ್ಯಗಳನ್ನು ಮಹಾ ಕಾವ್ಯಗಳನ್ನು ಬರೆದು ಒಂದು ಹೆಸರು ಮಾಡಿದ್ದಾರೆ ಸೊ ಅಂಥವರು ಅನ್ನ ನೆನೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಜಂಗಮ ಕಲೆಕ್ಟಿವ್ ಟೀಮ್ನವರು ಕೆ ಪಿ ಲಕ್ಷ್ಮಣ್ಣವರು ಒಂದು ಇದನ್ನು ದೃಶ್ಯ ರೂಪಕ್ಕೆ ಅವರ ಕಾವ್ಯವನ್ನು ದೃಶ್ಯ ರೂಪಕ್ಕೆ ನಾಟಕದ ಮಾಧ್ಯಮದಲ್ಲಿ ರೆಡಿ ಮಾಡಿದ್ದಾರೆ ಅಂಥ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದಿದೆ ಈಗಾಗಲೇ ರಂಗಶಂಕರದಲ್ಲಿ ಸೊ ಅದನ್ನು ನಾವು ತುಮಕೂರಿನ ಜನತೆಗೂ ಕೂಡ ತುಮಕೂರಿನ ಸಾಹಿತ್ಯಾಸಕ್ತರಿಗೆ ರಂಗಾಸಕ್ತರಿಗೆ ಇದನ್ನು ವೀಕ್ಷಿಸುವಂಥ ಒಂದು ಅವಕಾಶ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಲೇಖಕಿಯರ ಸಂಘ ದರೆ ಸ್ತ್ರೀ ಕಲ್ಚರಲ್ ಟ್ರಸ್ಟು ಹಾಗೆಯೇ ಆದರ್ಶ ಫೌಂಡೇಶನ್ನು ಚರಕ ಟ್ರಸ್ಟು ಈ ಇವರೆಲ್ಲರ ಕಡೆಯಿಂದ ಎಲ್ಲರ ಸಹಯೋಗದೊಂದಿಗೆ ನಾಳೆ 19ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಗೆ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಈ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ಬರಬೇಕು ದಕ್ಲಕಥಾದೇವಿ ಮಹಾಕಾವ್ಯ ಈ ನಾಟಕವನ್ನು ಪ್ರಸ್ತುತಪಡಿಸುವಂಥವರು ಬೆಂಗಳೂರಿನ ಜಂಗಮ ಕಲೆಕ್ಟಿವ್ಸ್ ಈ ಟೀಮ್ನವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಡೈರೆಕ್ಟರು ಕೆ ಪಿ ಲಕ್ಷ್ಮಣ್ಣವರು ಸೊ ಅಲ್ಲಿಂದ ಬಂದು ನಾಳೆ ಇಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಎಲ್ಲ ಸಾಹಿತ್ಯಾಸಕ್ತರು ರಂಗಾಸಕ್ತರು ಅಭಿಮಾನಿಗಳು ಈ ಕೆ ಬಿ ಬಳಗದಿಂದ ಆಯೋಜಿಸಿರುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ನಾನು ಈ ಪರವಾಗಿ ಕೇಳ್ಕೊಳ್ತೇನೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷವಾಗಿ ಕೆಎಸ್ಆರ್ಟಿಸಿ ಸಂಸ್ಥೆ ತೊಂದರೆ ನೀಡುತ್ತಿದೆ ಪ್ರತಿನಿತ್ಯ ಕಾಲೇಜಿಗೆ ಹೋಗಿ ಬರಲು 70 ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಬಸ್ ಪಾಸ್ ಪಡೆದಿದ್ದರೂ ಖಾಸಗಿ ಬಸ್ಗಳಲ್ಲಿ ಹಣ ಕೊಟ್ಟು ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಪ್ರತಿಯೊಂದು ಮಾರ್ಗಕ್ಕೂ ಬಸ್ ಸಂಕಲ್ಪ ಕಲ್ಪಿಸಬೇಕು ಗಡಿಭಾಗಗಳಿಂದ ಬರುವ ಸಾರ್ವಜನಿಕರಿಗೆ ಹಾಗೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡುವುದು ಅವರ ಜವಾಬ್ದಾರಿ ಆದರೆ ಶ್ರೀನಿವಾಸಪುರ ತಾಲೂಕಿನ ಆಂಧ್ರ ಗಡಿಭಾಗದಲ್ಲಿರುವ ಕೂರಿಗೆಪಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ದಿನನಿತ್ಯ ಶ್ರೀನಿವಾಸಪುರ ಪಟ್ಟಣ ಮತ್ತು ಚಿಂತಾಮಣಿ ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರಯಾಣಿಸಬೇಕು Thank you.
ಪ್ರತಿದಿನ ಹಣ ನೀಡಿ ಪ್ರಯಾಣಿಸಲಾಗದೆ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಬಸ್ ಪಾಸ್ ಅನ್ನು ಪಡೆದುಕೊಂಡು ಕೊನೆಗೆ ಖಾಸಗಿ ಬಸ್ಗಳಿಗೆ ಹಣ ಪಾವತಿಸಿ ಪ್ರಯಾಣಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರು ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆ ಭಾಗದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಆರೋಪಿಸಿ ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಎಂಆರ್ಪಿಎಸ್ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಲ್ಲಿ ಊರ್ಗೇಪಲ್ಲಿ ಗ್ರಾಮದಲ್ಲಿ ಸುಮಾರು 20 ವರ್ಷದಿಂದ ಬರ್ತಕ್ಕಂತಹ ರೂಟ್ ನಂಬರ್ 5 ಗಾಡಿ ಇದುವರೆಗೂ ಅವರು ಕೊರೋನಾ ಪ್ರಾಬ್ಲಮ್ ಅಂತ ಇದುವರೆಗೂ ಸಹ ನಮಗೆ ಆ ಕೂರ್ಗೇಪಲ್ಲಿ ರೂಟ್ ನಂಬರ್ 5 ಗಾಡಿ ಕಳಿಸಲಿಲ್ಲ ಸುಮಾರು ಸರಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ ಸುಮಾರು ಸರಿ ಜನಗಳು ಹೋಗಿ ನಾವು ಅವರನ್ನು ಮೀಟ್ ಮಾಡಿ ಅವರಿಗೆ ಪುನಃ ಅರ್ಜಿಗಳನ್ನು ಪುನಃ ಒಂದು 15 ಅರ್ಜಿಗಳನ್ನು ಸಹ ನಾವು ಕೊಟ್ಟಿರ್ತೀವಿ ಅದು ಯಾವುದೇ ರೀತಿಯ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ಕೋಲಾರ ಡಿಟಿಓಗೂ ಸಹ ನಾವು ಫೋನ್ ಮಾಡಿದ್ದೀವಿ ಫೋನ್ ಮಾಡಿದ ತಕ್ಷಣ ನಿಮ್ಮ ಡಿಪೋ ಮ್ಯಾನೇಜರ್ಗೆ ಫೋನ್ ಮಾಡಿ ಅಂತ ಅವರು ಹೇಳ್ತಾರೆ ಯಾವುದೇ ರೀತಿಯ ನಮಗೆ ಸೌಲಭ್ಯಗಳನ್ನು ಸಹಕಾರವನ್ನು ಸಹ ನಮಗೆ ಈ ಎಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಆದ್ದರಿಂದ ರೂಟ್ ನಂಬರ್ 5 ಮತ್ತೆ ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ತುಂಬಾ ತೊಂದರೆ ಆಗ್ತಾ ಇದೆ ದಿನಕ್ಕೊಂದು ಬಸ್ ಬರ್ತಾ ಇದೆ ಅದು ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಕೆಎಸ್ಆರ್ಟಿಸಿ ಮ್ಯಾನೇಜರ್ ಅವರು ಅವರ ನಿರ್ದೇಶಪೂರ್ವಕವಾಗಿ ಹಿಂಗೆ ಮಾಡ್ತಿದ್ದೀರಾ ಇಲ್ಲ ಖಾಸಗಿ ಬಸ್ಗಳ ಜೊತೆ ಏನಾದರೂ ಶಾಮಿನ್ ಮಾಡ್ಕೊಂಡು ಹಿಂಗೆ ಮಾಡ್ತಿದ್ದೀರಾ ಈ ನಮಗೆ ಯಾವ ಪ್ರವಾಗಿ ಇವರು ಇದು ಹೀಗೆ ಪ್ರಾಬ್ಲಮ್ ಮಾಡ್ತೀರಾ ಅನ್ನೋದು ನಮಗೆ ಪರಿಶೀಲನೆ ಗೊತ್ತಾಗ್ತಿಲ್ಲ ಇದನ್ನು ಪರಿಶೀಲಿಸಬೇಕೆಂದು ನಾವು ಕೋರುತ್ತಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಶ್ರೀನಿವಾಸಪುರ ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ರೈತರ ಮತ್ತು ಎಂಪಿಸಿಎಸ್ ನೌಕರರ ಹಾಗೂ ಸಾಮಾನ್ಯ ಕಲ್ಯಾಣ ಟ್ರಸ್ಟ್ ಸಿದ್ಧಗಂಗಾ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಹಾಲು ಉತ್ಪಾದಕರ ಸಂಘ ಹಾಲು ಒಕ್ಕೂಟ ಕನ್ನಡ ಯುವಕರ ಸಂಘ ಸಹಯೋಗದಲ್ಲಿ ರೈತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸಿವಿ ಮಹಲಿಂಗಯ್ಯ ಮಾತನಾಡಿ ಅವರು ಒಕ್ಕೂಟದಿಂದ ರೈತರಿಗೆ ಅನುಕೂಲವಾಗಲು ಸಾಕಷ್ಟು ಸೇವೆಯನ್ನ ನೀಡುತ್ತಿದ್ದೇವೆ ಹಾಲಿನ ದರವನ್ನ ನೇರವಾಗಿ ರೈತರಿಗೆ ತಲುಪಲು 2.5 ರೂಪಾಯಿ ಹಣ ಹೆಚ್ಚು ಮಾಡಿದ್ದೇವೆ ಆದರೂ ಸಂಕಷ್ಟ ಇದೆ ಈ ಬಾರಿ ಅತ್ಯಧಿಕ ಮಳೆಯಿಂದಾಗಿ ಮೇವಿನ ಕೊರತೆ ಗಂಟು ಕೊರತೆ ಅಧಿಕವಾಗಿದ್ದು ಹಾಲಿನ ಪ್ರಮಾಣ ಕಡಿಮೆಯಾಗುತ್ತಿದೆ ರಾಸುಗಳು ಸಾವಿಗೀಡಾಗಿದ್ದಾಗ ಒಕ್ಕೂಟದಿಂದಲೇ ವಿಮೆ ಮಾಡಿಸಿದ್ದು ರೈತರಿಗೆ ಇದು ಸಾಕಷ್ಟು ಅನುಕೂಲವಾಗಿದೆ ಎಂದರು ತುಮೂಲ್ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಹ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ನಾವು ಏನು ಟ್ರಸ್ಟ್ ವತಿಯಿಂದ ಆಯುರ್ವೇದದಲ್ಲಿ ಅದಕ್ಕೆ ಹಣ ಬಂದಿಸ್ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಇವತ್ತು ಪಟ್ಟಣ ಪ್ರದೇಶಕ್ಕೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸೋದಕ್ಕೆ ಎಲ್ಲ ಒಂದು ಕಡೆ ರೈತರು ಬಡ ರೈತರು ಬಹಳ ಸಂಕಷ್ಟ ಇದೆ ಅನ್ನೋ ಒಂದು ಚಿಂತನೆಯಲ್ಲಿ ವಿಶೇಷವಾಗಿ ಇದಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಚಿಂತನೆಯಲ್ಲಿ ಪ್ರತಿ ತಾಲೂಕಿಗೆ ಒಂದೊಂದು ಪ್ರತಿ ವರ್ಷ ಆರೋಗ್ಯ ಶಿಬಿರ ಮಾಡಲಿಕ್ಕೆ ಅಂತೇಳಿ ಸುಮಾರು 3 ಲಕ್ಷ ರೂಪಾಯಿ ಹಣನ ಇವತ್ತು ವಿನಿಯೋಗ ಮಾಡಿದ್ವಿ ಒಂದು ಶಿಬಿರ ಮಾಡಿದರೆ 3 ಲಕ್ಷ 2 ಶಿಬಿರ ಮಾಡಿದರೆ 4 ಲಕ್ಷ 12 ಲಕ್ಷ ಕೊಡೋದಕ್ಕೆ ತೀರ್ಮಾನಗಳನ್ನ ಮಾಡಿದ್ವಿ ಹಾಗಾಗಿ ಇವತ್ತು ಜೀವಸಲಿನಲ್ಲಿ ಬಹಳ ಯಶಸ್ವಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ತುಂಬಾ ಸಂತೋಷ ಸುಮಾರು ನಾವೆಲ್ಲ ಒಳಗಡೆ ಹೋಗಿ ನೋಡ್ಕೊಂಬಂದ್ವಿ ಇವತ್ತು ರಕ್ತ ಪರೀಕ್ಷೆ ಮಾಡಿಸುವಂಥದ್ದಿರ್ಬೋದು ಇಸಿಜಿ ಮಾಡಿಸುವಂಥದ್ದಿರ್ಬೋದು ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡೋದಕ್ಕೆ ಇವತ್ತು ನಮ್ಮ ಕಾಂತರಾಜ್ ಅವರೆಲ್ಲ ತೋರಿಸ್ಕೊಂಬಂದ್ವಿ ಬಹಳ ಚೆನ್ನಾಗಿ ಇವತ್ತು ಮೆಡಿಸನ್ನ ಸಫಿಷಿಯಂಟ್ ಮೆಡಿಸನ್ಸ್ ಕೊಡುವಂಥದ್ದು ಉಚಿತವಾಗಿ ಕನ್ನಡಕರನ್ನ ಕೊಡೋದಕ್ಕೂ ಸಹ ತೀರ್ಮಾನಗಳೇನು ಮಾಡಿದ್ದಾರೆ ಈ ಎಲ್ಲ ಸೌಲಭ್ಯಗಳನ್ನ ತಾವು ಪಡೆದ ಇನ್ನು ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್ ಮಾತನಾಡಿ ಶ್ರೀ ಸಿದ್ಧಗಂಗಾ ಮಠವು ದಾಸೋಹ ವಸತಿ ಶಿಕ್ಷಣವನ್ನ ನೀಡುತ್ತಿದ್ದು ಈಗ ಉಚಿತವಾಗಿ ಆರೋಗ್ಯವನ್ನು ಸಹ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ನೀಡಲು ಮುಂದಾಗಿದ್ದು ಇಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ನೀಡಲು ನಮ್ಮ ಆಸ್ಪತ್ರೆ ಬದ್ಧವಾಗಿದೆ ಎಂದು ತಿಳಿಸಿದರು ಸಿದ್ಧಗಂಗಾ ಆಸ್ಪತ್ರೆ ಸಿದ್ಧಗಂಗಾ ಮಠದ ಆಡಳಿತದಲ್ಲೇ ನಡೀತಾ ಇದೆ ಆ ಒಂದು ಸಿದ್ಧಗಂಗಾ ಮಠದ ಆಡಳಿತದಲ್ಲಿ ನಡೀಬೇಕು ಅಂತ ನಾವು ಸ್ವಾಮೀಜಿಯವ್ರನ್ನ ಕೇಳ್ಕೊಂಡಾಗ ಸ್ವಾಮೀಜಿಯವರು ಹೇಳಿದ ಇಷ್ಟನೇ ನೀವು ಅಲ್ಲಿ ಉಚಿತವಾಗಿ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡೋಂಗಿದ್ರೆ ಮತ್ತು ಅವ್ರಿಗೆಲ್ಲರಿಗೂ ಬಡವರಿಗೆ ಏನಾದರೂ ಅನುಕೂಲ ಆಗೋಗಿದ್ದರೆ ಅಷ್ಟೇ ನಾವು ಸಿದ್ಧಗಂಗಾ ಮಠದಿಂದ ಆಸ್ಪತ್ರೆಯನ್ನು ನಡೆಸ್ತೀವಿ ನಡೆಸೋಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ ಇಲ್ಲ ಅಂತಂದರೆ
ನೀವೇ ಪ್ರೈವೇಟ್ನವರನ್ನೇ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ಆಗ ನಾವು ಎಲ್ಲ ಡಾಕ್ಟರ್ಸ್ಗಳನ್ನು ಸ್ವಾಮೀಜಿಯವ್ರಿಗೆ ಕೇಳಿಕೊಂಡು ಇಲ್ಲ ಮಾಡೋಣ, ಉಚಿತವಾಗಿ ನಾವು ಚಿಕಿತ್ಸೆನ ಕೊಡ್ಬೋದು, ಮತ್ತು ಒಂದು ವೈದ್ಯಕೀಯ ಮಹಾವಿದ್ಯಾಲಯನ ಒಂದು ಪ್ರಾರಂಭ ಮಾಡಿದ್ರೆ ಅದರಿಂದ ಆದಂತಹ ಒಳ್ಳೆಯ ಏನು ಒಂದು ಇನ್ಪುಟ್ಸು ಇದು ಎಲ್ಲ ಬರುತ್ತೆ. ಒಂದು ಮೆಡಿಕಲ್ ಕಾಲೇಜಿನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಅದರದೇ ಆದ ಸೌಲಭ್ಯಗಳು ಎಲ್ಲ ಇರುತ್ತೆ. ಆ ಒಂದು ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ನಾವು ಉಚಿತವಾಗಿ ಪೇಷೆಂಟ್ಸ್ಗಳಿಗೆ ಟ್ರೀಟ್ ಮಾಡ್ಬೋದು, ಜನಗಳಿಗೆ ಅನುಕೂಲ ಮಾಡ್ಬೋದು ಅಂತ ಸ್ವಾಮೀಜಿಯವ್ರನ್ನ ಕೇಳಿಕೊಂಡು ಪರ್ಮಿಷನ್ ತಗೊಂಡೇನೆ ಈ ವರ್ಷದಿಂದ, ಈ 2022-23 ಸಾಲಿನಿಂದ ನಮ್ಮ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯದ ಅಲ್ಲಿ ಅಡ್ಮಿಷನ್ಸ್ ಪ್ರಾರಂಭ ಆಗಿದೆ. ಈಗಾಗಲೇ ಮೊದಲನೇ ರೌಂಡ್ನಲ್ಲಿ ಸ್ಟೂಡೆಂಟ್ಸ್ಗಳು 22 ಜನ ಸ್ಟೂಡೆಂಟ್ಸ್ಗಳು ಬಂದು ಅಡ್ಮಿಷನ್ ಆಗಿದ್ದಾರೆ. ಹೃದಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಗಂಗಮ್ಮ ಸೇರಿದಂತೆ ಗುಬ್ಬಿ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿಗಳು, ಸಮಾಲೋಚಕರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮಸ್ಥರು, ರೈತರು ಭಾಗಿಯಾಗಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ನವೆಂಬರ್ 19ರಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಸಿಎಸ್ಪುರ ಹೋಬಳಿಯ ಹೊರಕೆರೆ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ದೊಡ್ಡಗೊರಘಟ್ಟದಲ್ಲಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಗಡಿ ಭಾಗವಾದ ದೊಡ್ಡ ಗೊರಘಟ್ಟ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 7ರಿಂದ 8 ಬಾರಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮವನ್ನು ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಿ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ. ಅದೇ ರೀತಿ ನಾಳೆ ನಡೆಯುವ ಸಿಎಸ್ಪುರ ಹೋಬಳಿ ಹೊರಕೆರೆ ಗ್ರಾಮದಲ್ಲಿ ಆಯೋಜಿಸಲಾಗಿರುವ ಜಿಲ್ಲಾಧಿಕಾರಿಗಳ ನಡೆಯ ಹಳ್ಳಿಯ ಕಡೆ, ಸಚಿವರ ನಡೆ ಹಳ್ಳಿ ಕಡೆ, ಸಂಸದರ ನಡೆ ಹಳ್ಳಿ ಕಡೆ ಹಾಗೂ ಶಾಸಕರ ನಡೆ ಹಳ್ಳಿಯ ಕಡೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಜನರ ಸಹಕಾರದ ಮಹತ್ತರ ಯೋಜನೆಗಳಾದ ಪಿಂಚಣಿ ಯೋಜನೆ, ಮಾಶಾಸನ ಯೋಜನೆ, ಇನ್ನು ಮುಂತಾದ ಯೋಜನೆಗಳನ್ನು ಸ್ಥಳದಲ್ಲಿಯೇ ಪಡೆದುಕೊಳ್ಳಬೇಕೆಂದು ಈ ಮೂಲಕ ತಿಳಿಸಿದರು. ಶನಿವಾರ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ವರ್ಕೆರೆ ಗ್ರಾಮ, ಸಿಎಸ್ಪುರ ಗ್ರಾಮ ಪಂಚಾಯತಿಯ ವರ್ಕೆರೆ ಗ್ರಾಮದಲ್ಲಿ ಹಳ್ಳಿ ನಡೆ ಡಿ ಸಿ ನಡೆ ಹಳ್ಳಿ ಕಡೆ, ಶಾಸಕರ ನಡೆ ಹಳ್ಳಿ ಕಡೆ, ಸಚಿವರ ನಡೆ ಹಳ್ಳಿ ಕಡೆ, ಸಂಸದ ನಡೆ ಹಳ್ಳಿ ಕಡೆ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈಗಾಗಲೇ ತುರುವೇಕೆರೆ ತಾಲೂಕಿಗೆ ಸುಮಾರು 8 ಕಾರ್ಯಕ್ರಮ ಮಾಡಿ, ಅದ್ದೂರಿ ಕಾರ್ಯಕ್ರಮ ಮಾಡಿ ಮೈಸೂರು ಸಹಿತ ಒಂದು ಹೆಸರುವಾಸಿಯಾಗಿದೆ. ಸುಮಾರು ನಾಳೆ ನಡೀತಕ್ಕಂಥ ಏನು ವರ್ಕೆರೆಯಲ್ಲಿ ನಡೀತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ನಮ್ಮ ಹೋಬಳಿಯ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಭೇಟಿ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಮತ್ತು ರೈತ ಬಂಧುಗಳು ಸಹಿತ ಅವ್ರಿಗೆ ಏನು ಅಲ್ಲಿ ಸಿಗಬೇಕಂಥ ಸವಲತ್ತುಗಳು ಏನು, ಈಗ 94C ಇರ್ಬೋದು, ಮತ್ತು ಹಕ್ಕುಪತ್ರ ವಿತರಣೆ ಇರ್ಬೋದು, ಮತ್ತು ಪಿಂಚಣಿ ಅದಾಲತ್ತು ಸಹ ತಲೆ ಮಾಡ್ತಾ ಇದ್ದೀವಿ, ಮತ್ತು ತಿದ್ದುಪಡಿ, ಮತ್ತು ಸ್ಮಶಾನಕ್ಕೆ ಭೂಮಿ ಹಸ್ತಾಂತರ ಕಾರ್ಯಕ್ರಮ ಇದೆಲ್ಲಾನು ಆ ಒಂದು ವೇದಿಕೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಬಂಧುಗಳು ಆ ಒಂದು ಇದನ್ನು ಪಡ್ಕೋಬೇಕು ಅಂತೇಳಿ ನಾನು ಇವತ್ತು ಮನವಿ ಮಾಡ್ತೀನಿ. ರೈತ ಬಂಧುಗಳು ಸಹ ಬರ್ಬೋದು, ಯಾಕೆಂದರೆ ಕೃಷಿ ಸಂಬಂಧಪಟ್ಟ ಒಂದು ಇದು ಸಹಿತ ಅಲ್ಲಿದೆ, ಸಂವಾದ ಕಾರ್ಯಕ್ರಮ ಸಹಿತ ಇದೆ. ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕಿನ ಮತ್ತು ಸಿ ಎಸ್ ಪ್ರಾಬ್ಲಮ್ ಎಲ್ಲ ನನ್ನ ರೈತ ಬಂಧುಗಳಿಗೆ, ಸಾರ್ವಜನಿಕರಿಗೆ, ಮತ್ತು ಎಲ್ಲರಿಗೂ ಮನವಿ ಮಾಡ್ತೀನಿ. ದಯವಿಟ್ಟು ಬಂದು ಆ ಕಾರ್ಯಕ್ರಮ ಯಶಸ್ಸುಗೊಳಿಸ್ಬೇಕು. ತಮಗೇನಾದರೂ ದೂರಿಗೆ, ಯಾಕೆಂದರೆ ಎಲ್ಲರೂ ಸಹಿತ ಸುಮಾರು ಜನ ಎಲ್ಲ ಹೋಗಿ ಏನು ತಾಲೂಕು ಆಫೀಸಿಗೆ ಹಾಕಿ ಕೂತಿದ್ದಾರೆ, ಆ ತಾಲೂಕು ಆಫೀಸ್ಗೆ ಹೋಗೋದು ಬೇಡ ಅನ್ನೋ ಒಂದು ಕಾರ್ಯಕ್ರಮಕ್ಕೋಸ್ಕರ ತಮ್ಮನೆ ಬಾಗಿಲಿಗೆ ಸರ್ಕಾರ ಬರ್ತದೆ. ದಯವಿಟ್ಟು ಈ ಒಂದು ಸವಲತ್ತು ಪಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಬಿಆರತಿ, ತಾಲೂಕು ಪಂಚಾಯಿತಿ ಇಒ ಶಿವಪ್ರಸಾದ್, ಕಡಬ ಕಂದಾಯ ರಾಜಸ್ವ ನಿರೀಕ್ಷಕ ರಾಜಶೇಖರ್ ಹಾಗೂ ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು 3.5 ತಿಂಗಳಿನಿಂದ ಕಣ್ಮರೆಯಾಗಿದ್ದಾರೆ. ಇದರಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಎಲ್ಲಿದ್ದಾರೆ ಎಂಬ ಮಾಹಿತಿ ಇಲ್ಲ. ಪೊಲೀಸ್ ಠಾಣೆಯಿಂದ ಬೆಳಗಿನ ಜಾವ ಹೋದವರು ಇದುವರೆಗೆ ಕಂಡಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಪತ್ರ ಬರೆಯುತ್ತೇನೆ ಎಂದು ತಿಳಿಸಿದರು. ನಾನು ಇದುವರೆಗೆ ರಾಜೀನಾಮೆ ನೀಡಿಲ್ಲ, ಜನವರಿಗೆ ನೀಡಿ ನಂತರ ನಾನು ಯಾವ ಪಕ್ಷಕ್ಕೆ ಹೋಗುತ್ತೇನೆ ಎಂದು ತೀರ್ಮಾನಿಸುತ್ತೇವೆ. ಡಿಸೆಂಬರ್ನಲ್ಲಿ ಮುಖಂಡರ ಕಾರ್ಯಕರ್ತರ ಸಭೆ ಕರೆದ ನಂತರವೇ ತೀರ್ಮಾನವಾಗುತ್ತದೆ ಎಂದರು. ಅಲ್ಲೇ ಸುಮಾರು 500 ಜನ ನಕಲಿ ಖಾತೆ ಹೋಲ್ಡರ್ಸ್ ಮಾಡಿದ್ರು. ಈಗ ತಿರ್ಗಾ ಹುಡುಕಿದ್ರೆ ತಿರ್ಗಾ 683 ಜನ ಅವರೇ. ತಿರ್ಗಾ ಈಗ ಇನ್ನೊಂದು ಕೇಸ್ ಕೊಡ್ತಾ ಇದ್ದೀವಿ. ಎಲ್ಲವುದ್ರಿಗೂ ನಕಲಿ ಮಾಡ್ತಾರೆ ಅಂತಕ್ಕಂಥದ್ದು ಜಹಜ್ಜಾಹೀರವಾಗಿರ್ತಕ್ಕಂಥದ್ದು. ಮತ್ತು ಯಾವುದು ವೋಟ್ ಹಾಕ್ತಾರಲ್ಲ ಇದ್ರದ್ದು ಯಾವುದು ಮಿಷಿನಲ್ಲೂ ಅದು ನಕಲಿ ಐತಿ ಅಂತಾರೆ. ಯಾವ ಸತ್ಯನೋ ಯಾವ ಸುಳ್ಳೋ, ನಾವು ನಕಲಿನೋ ಸತ್ಯನೋ ಇನ್ನೊಂದು ಗೊತ್ತಾಗ್ತಾ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ. ಆ ಪರಿಸ್ಥಿತಿ ಐತಿ.
ಭೂ ಹಗರಣ ಒಂದು ಸರಿ ಕೇಸ್ ಆಯಿತು ಮತ್ತೆ ವಾಪಸ್ ಬಂದರು. ಎಕರೆ ಸಿಕ್ಕಿದ್ದು ಅವಾಗ ಕೇಸ್ ಹಾಕಿದ್ದು ಅವಾಗ ತಿರ್ಗಾ ನೆಕ್ಸ್ಟ್ ಎಲ್ಲ ವೆರಿಫೈ ಮಾಡಿದಾಗ ಡೀಟೇಲ್ಸ್ ವೆರಿಫೈ ಮಾಡಿದಾಗ ತಿರ್ಗಾ 683 ಎಕರೆ ಸಿಕ್ಕಿದೆ. 200 ಜನಕ್ಕೆ ಮಾಡಿದ್ದಾರೆ. ಅದನ್ನು ಕೂಡ ನಾವು ಕೊಡಲೇಬೇಕಲ್ಲ. ನಾವು ಕೇಸ್ ಕೊಟ್ಟಿದ್ದೀವಿ, ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಬೇಕು. ಅದನ್ನು ಒಂದು FIR ಹಾಕ್ತಾರೋ ಏನು ಮಾಡ್ತಾರೋ ಇನ್ನೂ ಬಗ್ಗೆ ಗೊತ್ತಿಲ್ಲ. ಒಟ್ಟಾಗಿ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ, ಅದನ್ನು ಮಾಡ್ತಾರೆ ಅಧಿಕಾರಿಗಳು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ, NREG ಅಡಿಯಲ್ಲಿ ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಎಲ್ಲಾ ರೀತಿಯ ಗ್ರಾಮ ಪಂಚಾಯಿತಿ ಮಟ್ಟದ ಸರ್ಕಾರಿ ಸೌಲಭ್ಯಗಳು ಇಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತವೆ ಎಂದು ತಿಳಿಸಿದರು. ಸಹಪಾಠಿಗಳು ಮೆಂಬರ್ ಸಹ ಒಂದು ಒಳ್ಳೆ ಉತ್ತಮವಾದ ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಕಟ್ಟಲೇಬೇಕು ಅಂತೇಳಿ ನಮ್ಮ 21 ಜನ ಸಹಕಾರದಿಂದ ಒಳ್ಳೆ ಉತ್ತಮ ಸುಸಜ್ಜಿತವಾದ ಪ್ರತಿಯೊಂದು ಸಾಮಾನ್ಯ ಜನರಿಗೂ ಅನುಕೂಲ ಆಗಿದೆ. ಒಳ್ಳೆ ಉತ್ತಮವಾದ ಬಿಲ್ಡಿಂಗ್ ಆಗಿದೆ ಈ ಒಂದು ಕಟ್ಟಡ. ಎಲ್ಲ ಸಾರ್ವಜನಿಕರು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ಮತ್ತು ಈ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಇಒ ಶಿವಪ್ರಕಾಶ್, ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.